ಒಂಬತ್ತು ವರ್ಷದ ಬಾಲಕಿಯನ್ನ ಎತ್ಕೊಂಡು ಹೋಗಿ ಆಸ್ತಿ ಬರೆಸ್ಕೊಂಡಿದ್ರು. ಸುಪ್ರೀಂನಲ್ಲಿ ಅವರು ಕೇಸ್ ಗೆಲ್ತಾರೆ, ಆಗ ಡಿಕೆಶಿಗೆ ಮುಖಭಂಗ ಆಗುತ್ತೆ. ಒಂಬತ್ತು ವರ್ಷದ ಬಾಲಕಿಯನ್ನ ಎತ್ಕೊಂಡು ಹೋಗಿ ಆಸ್ತಿ ಬರೆಸ್ಕೊಂಡಿದ್ರು ಅನ್ನೋ ಆರೋಪವನ್ನ ದೇವೇಗೌಡರು ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿದೆ, ಅವರು ಕೇಸ್ ಗೆದ್ಮೇಲೆ ಡಿಕೆಶಿಗೆ ಮುಖಭಂಗ ಆಗುತ್ತೆ ಅಂತ. ಅಮೆರಿಕಾದಿಂದ ಬಂದ ಮನುಷ್ಯನ ಆಸ್ತಿಯನ್ನ ಡಿಕೆಶಿ ಬರೆಸ್ಕೊಂಡಿದ್ರು. ಈ ರೀತಿ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ ಡಿ ದೇವೇಗೌಡರು ಹೊಸ ಬಾಂಬ್ ಸಿಡಿಸಿದ್ದಾರೆ. ನನ್ನ ಕೈ ಬಲಪಡಿಸಿ ಅಂತ ಡಿಕೆಶಿ ಏನು ಹೇಳಿಕೆ ಕೊಟ್ಟಿದ್ರು ಕೇಳ್ಕೊಂಡಿದ್ರು ಮತದಾರರ ಬಳಿ, ಅದಕ್ಕೆ ದೇವೇಗೌಡರು ಈ ರೀತಿ ತಿರುಗೇಟ್ ಕೊಟ್ಟಿರೋದು. ಈ ಬಗ್ಗೆ ಎಲ್ಲ ದಾಖಲೆಗಳು ನನಗೆ ಸಿಕ್ಕಿವೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ದೇವೇಗೌಡರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ. ಡಿಕೆ ಶಿವಕುಮಾರ್ರ ವಿರುದ್ಧ ಮತ್ತೆರಡು ಆರೋಪಗಳನ್ನು ಮಾಡಿದ್ದಾರೆ. ಒಂಬತ್ತು ವರ್ಷದ ಬಾಲಕಿಯನ್ನು ಎತ್ಕೊಂಡು ಹೋಗಿ ಪೋಷಕರ ಬಳಿ ಆಸ್ತಿ ಬರೆಸ್ಕೊಂಡಿದ್ರು ಅಂತ, ಮತ್ತೆ ಅಮೆರಿಕಾದಿಂದ ಬಂದ ಮನುಷ್ಯನ ಆಸ್ತಿಯನ್ನು ಡಿಕೆ ಶಿವಕುಮಾರ್ ಬರೆಸ್ಕೊಂಡಿದ್ದಾರೆ. ಇದಕ್ಕೆ ಬೇಕಾಗಿರುವಂಥ ದಾಖಲೆಗಳು ಕೂಡ ನನಗೆ ಸಿಕ್ಕಿದೆ. ಮತ್ತು ಈ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿರುವಂಥವ್ರು ಗೆಲ್ತಾರೆ, ಆಗ ಡಿಕೆಶಿಗೆ ಮುಖಭಂಗ ಆಗುತ್ತೆ ಅನ್ನೋ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹುಡುಗಿನ ತಗೊಂಡು ಹೋಗಿ ಆಸ್ತಿ ಬರೆಸಿದ್ರಲ್ಲ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಗೆಲ್ತಾರೆ, ಇವರಿಗೆ ಮುಖಭಂಗ ಆಗುತ್ತೆ. ಡಿ ಕೆ ಶಿವಕುಮಾರ್ಗೆ ಅಮೆರಿಕದಿಂದ ಹಣ ಸಂಪಾದನೆ ಮಾಡ್ಕೊ ಬಂದ ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಹತ್ರ. ಅವರು ಒಂದು ಐ ಟಿ ಇದನ್ನು ಸ್ಥಾಪನೆ ಮಾಡಬೇಕು. ಆದರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ ಕ್ರಯ ಪತ್ರ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಡೀಟೇಲ್ಸ್ ನನ್ನ ಹತ್ರ ಇದೆ. ಅದ್ರ ಮೇಲೆ ಹೈಕೋರ್ಟ್ಗೆ ಹೋದರು, ಹೈಕೋರ್ಟಲ್ಲಿ ಮುಖಭಂಗ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋದರು, ಅಲ್ಲೂ ಮುಖಭಂಗ ಆಯಿತು. ಆಮೇಲೆ ಅವ್ರ ಮಗಳನ್ನು ಒಂಬತ್ತು ವರ್ಷದ ಮಗು ತಗೊಂಡೋಗಿ ತಿಮ್ಮಯ್ಯ ಅಂತ ಮದುವೆ ಗಂಗಮ್ಮ ತಿಮ್ಮಯ್ಯ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಒಂಬತ್ತಿನ ಇಡ್ತಾರೆ. ಒಂದಿನ ನಿನ್ನ ಮಗಳು ಬೇಕು ಅಂದರೆ ಬರ್ಕೊಡು. ಆ ತಾಯಿ ಇದೆಲ್ಲ ಬರ್ಕೊಡು, ನನ್ನ ಮಗಳು ಕರ್ಕೊಂಬರಪ್ಪ. ಗಂಡನ ಕಾಲು ಕಟ್ಕೊತಾಳೆ. ಪಾಪ ಹೋಗ್ತಾರೆ, ಆ ಮಗು ನಡೆದೂರ ಕೂರಿಸ್ತಾರೆ, ಕಣ್ಣಿ ಕಟ್ಟರು ಇದನ್ನು ಬಿತ್ತಾರೆ. ಅದು ಅಪ್ಪ ಅಂತ ಕೂಡ್ಕೊಳುತ್ತೆ. ಮತ್ತೆ ಒಳಗೆ ತೊಗೊಂಡು ರೂಮಿಗೆ ಕೈ ನನ್ನ ಮುಂದೆ ದಾಖಲೆ ಇದನ್ನು ಎಲೆಕ್ಷನಲ್ಲಿ ಬಳಸಬೇಕು ಅಂತೇಳಿ ಲಾಯರ್ ತಂದುಕೊಟ್ರು. ಆ ಪುಣ್ಯಾತ್ಮ ಹೇಳಿದರು, ನಾನು ಕರ್ನಾಟಕದಲ್ಲಿ ಯಾರಿಗೂ ಮತ ಕೊಡೋದಿಲ್ಲ, ನಾನು ವೋಟರ್ ಲಿಸ್ಟಲ್ಲಿ ಇಲ್ಲ, ಸಾಕು ಈ ಕರ್ನಾಟಕ. ಸುಬ್ರಾವ್ ಅಂತ ಹೆಸರೇನು ಬರ್ತೋಗಿದೆ ನನಗೆ, ಭಾಳ ದೊಡ್ಡ ಮನುಷ್ಯ. ಕೊನೆಗೆ ಅವರು ಬೇರೊಬ್ಬರ ಅಧೀನದಲ್ಲಿ ಜೀವನಕ್ಕೆ ಕೆಲಸ ಮಾಡಿದ್ರು. ಇತಿಹಾಸ ಇದೆ. ಚೆಕ್ ಕೊಡ್ತಾರೆ ಒಂದು 16 ಲಕ್ಷಕ್ಕೆ, ಒಂದು 4 ಲಕ್ಷಕ್ಕೆ. ಆ ಎರಡೂ ಚೆಕ್ಕು ಲ್ಯಾಪ್ಸ್ ಆಗುತ್ತೆ, ಡಿಸಾನರ್ ಆಗುತ್ತೆ. ಹೇಳ್ತಾರೆ, ಏಯ್ ನೀನಿದೇನಾದರೂ ಹೊರಗೆ ಹೇಳಿದರೆ ಕಬ್ಬನ್ ಪಾರ್ಕಲ್ಲಿ ಏನಾಗುತ್ತೆ ಅನ್ನೋದು ತಿಳ್ಕೊ. ಅವರನ್ನು ನಡುಗ್ತಾರೆ. ಮಹಾನುಭಾವ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಅಧ್ಯಕ್ಷ ಒಬ್ಬ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರಿಗೆ
ಬಹಳ ಸಮೀಪ, ಅವರ ಗುಣಗಾನ ಮಾಡಲು ಸಾಕು, ನಿಲ್ಲಿಸ್ಬಿಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.